श्रीरंगपट्टण केंद्र सरकार स्थापितगत अल्पसंख्यात विश्वविद्यालय के रेवरेंड फर्डिनांड जार्ज किटल आग्रह दिनांक 5 कोडगु जिला क्रैस्तर सेवा संघ वैएंसीए रोमन कैथोलिक असोसिएशन इन्नितर संघटने पदाधिकारी जिलाधिकारी मन सल्लिसिदरु। ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಮುಖಂಡರಾದ ಅಬ್ರಹಂ ಅವರು ಕೇಂದ್ರ ಸರ್ಕಾರದ ವತಿಯಿಂದ ನಿರ್ಮಾಣವಾಗುತ್ತಿರುವ ವಿಶ್ವವಿದ್ಯಾನಿಲಯಕ್ಕೆ ಟಿಪ್ಪುವಿನ ಹೆಸರಿಡುವ ಬದಲು ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರ ಹೆಸರಿಡಬೇಕು, ಇಲ್ಲವಾದಲ್ಲಿ ಅಬ್ದುಲ್ ಕಲಾಂ ಅಥವಾ ಶಿಶುನಾಳ ಶರೀಫರ ಹೆಸರಿಡಬೇಕು ಹೊರತು ಟಿಪ್ಪುವಿನ ಹೆಸರಿಡಬಾರದು ಎಂದು ಒತ್ತಾಯಿಸಿದ್ದಾರೆ। ಶ್ರೀರಂಗಪಟ್ಟಣದ ವಿಶ್ವವಿದ್ಯಾಲಯವನ್ನ ಅಲ್ಪಸಂಖ್ಯಾತರ ವಿಶ್ವವಿದ್ಯಾಲಯವನ್ನ ಟಿಪ್ಪು ಹೆಸರಿಗೆ ಏನು ನಾಮಕರಣ ಮಾಡಬೇಕು ಅಂತಿದ್ದಾರೋ ಅದು ವಿರೋಧಿಸಿ ನಮ್ಮ ರೆವರೆಂಡ್ ಕಿಟಲ್ ರವರ ಹೆಸರು ನೇಮಕ ಮಾಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡಿದ್ವಿ। ಅದರೊಂದಿಗೆನೇ ನಾವು ಈ ರೆವರೆಂಡ್ ಕಿಟಲ್ ರವರ ಹೆಸರನ್ನು ಪ್ರಸ್ತಾವನೆ ಮಾಡಿದಾಗ ನಮ್ಮ ವಿರೋಧ ಟಿಪ್ಪು, ನಮ್ಮ ಬೇಡಿಕೆ ಕಿಟಲ್, ಅರೆ ನಮ್ಮ ಸಹಮತ ಇದೆ ಅಥವಾ ಇದೆರಡು ಆಗಿದೆ। ನಮ್ಮ ರೆವರೆಂಡ್ ಕಿಟಲ್ ಅವರ ಹೆಸರು ಕೊಡ್ತಿದೆ, ನಮ್ಮ ಸಹಮತ ಹೊಂದಿದೆ। ಸಹಮತ ಅಂತ ಹೇಳಿದ್ರೆ ವಿ ಡೋಂಟ್ ಮೈಂಡ್ ಡಾಕ್ಟರ್ ಅಬ್ದುಲ್ ಕಲಾಂ, ಸಂತ ಶಿಶುನಾಳ ಶರೀಫ್ ಆರ್ ಮೌಲಾನಾ ಆಜಾದ್ ಯಾರಾದರೂ ಅಂತವರು। ಇದು ನಮ್ಮ ಹಲವಾರು ಡಿಸ್ಟ್ರಿಕ್ಟ್ಗಳಲ್ಲಿ ಕೆಜಿಎಫ್ಎಲ್ ಮುಗಿಸಿದ್ದೀವಿ, ಬೆಂಗಳೂರಲ್ಲಿ ಸುಮಾರು ಪ್ರತಿಭಟನೆಗಳು ಮಾಡಿದ್ದೀವಿ, ಇವತ್ತು ಮಡಿಕೇರಿಯಲ್ಲಿ ಮಾಡಿದ್ದೀವಿ। ಮಡಿಕೇರಿಯಲ್ಲಿ ಇದರಲ್ಲಿ ವಾಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಕ್ರೈಸ್ತರಿಗೆ ಕರಾವಳಿ ಪ್ರದೇಶದಲ್ಲಿ ಏನು ನೋವಾಗಿದೆಯೋ ಅದೇ ರೀತಿ ನೋವು ಟಿಪ್ಪು ಸುಲ್ತಾನರಿಂದ ಕೊಡವ ಸಮಾಜಕ್ಕೂ ಆಗಿದೆ ಅನ್ನೋ ನಮಗೆ ಗೊತ್ತಿದೆ। ಈ ಸಂದರ್ಭ ಕೊಡಗು ಜಿಲ್ಲಾ ಕ್ರೈಸ್ತರ ಸೇವಾ ಸಂಘದ ಅಧ್ಯಕ್ಷರಾದ ಕೆಟಿ ಬೇಬಿ ಮ್ಯಾಥ್ಯೂ, ಜಾಯ್ಸ್ ಮ್ಯಾನೇಜರ್ಸ್ ಎನ್ಟಿ ಜೋಸೆಫ್, ಆಗಸ್ಟಿನ್ ಜಯರಾಜ್ ಮುಂತಾದವರು ಹಾಜರಿದ್ದರು।